ಕಾನೂನು ಪ್ರಕಾರ ಗಂಡ ಹೆಂಡತಿಯಾಗಿದ್ದೀರ. ವಿದ್ಯಾ ವಿನಾಯಕ ಕಾನೂನು ಪ್ರಕಾರ ಗಂಡ ಹೆಂಡತಿ ಆಗ್ಬಿಟ್ರು. ಎಷ್ಟು ಹೇಳಿದ್ರು ಆ ವಿ ಡಬಲ್ಗೆ ಮಾಡಿದ್ಲು, ಸಾಯ್ಬೇಕಿತ್ತು. ಆದ್ರೆ ಆದ್ರೆ ಪೇಪರ್ಸ್ನ ಹೇಗ್ ಸೈನ್ ಮಾಡ್ತಾಳೆ ಅಂದ್ರೆ ನಾನು ಹೇಳಿದ್ದೆಲ್ಲ ಸುಮ್ಮನೆ ಅಂದ್ಕೊಂಡ್ಲಾ? ಇಲ್ಲ, ಇವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ವಿನು ವಿದ್ಯಾ ಒಂದ್ ಆಗ್ಬಾರ್ದು, ಆಗ್ಬಾರ್ದು. ಅಬ್ಬಾ, ಅಂತೂ ವಿದ್ಯಾ ಮತ್ತು ವಿನಾಯಕನ ರಿಜಿಸ್ಟರ್ ಆಗೋಯ್ತು. ಅಂದಮೇಲೆ ರಕ್ಷಾ ಮತ್ತು ನನ್ನ ಮಗನ ದಾರಿ ಕ್ಲಿಯರ್ ಆಯಿತು. ನನ್ನ ಗಂಡನ ಮೇಲೆ ಆಣೆ ಇಲ್ಲ. ಇದು ಇಲ್ಲಿಗೆ ಮುಗಿಯೋದಿಲ್ಲ. ರಕ್ಷಾ ವಿನುಯಿಂದ ದೂರ ಆಗಬೇಕು. ಅವಳು ದೂರ ಆಗಬೇಕು ಅಂದರೆ ವಿದ್ಯಾ ಮತ್ತು ವಿನು ಸಂಬಂಧ ಗಟ್ಟಿಯಾಗಬೇಕು. ಎಸ್, ರಕ್ಷಾ ವಿನುಯಿಂದ ಪರ್ಮನೆಂಟಾಗಿ ದೂರ ಆಗಬೇಕು. ನನ್ನ ಗಂಡನ ಮೇಲೆ ಆಣೆ. ಈಗ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ದಿವಾನ್ ಗ್ರೂಪ್ ಆಫ್ ಕಂಪನೀಸ್ ಜೊತೆ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಶುರು ಆಗ್ತಾ ಇದೆ. ಅದ್ರ ಹೆಸರು ಏನು ಅಂತ ನೀವು ಯಾರಾದರೂ ಗೆಸ್ ಮಾಡ್ತೀರಾ? ನಾನು ಹೇಳ? ಆಹಾ, ಆಗ್ಲೇ ಅಣ್ಣ ಹೇಳಿದ್ ಕೇಳಿಸ್ಕೊಂಡಿರ್ತೀರಾ, ಅದಕ್ಕೆ ನಾನು ಹೇಳ ಅಂತ ಕೇಳ್ತಿದ್ದೀರಾ? ಇದೇನಿದ್ರು ಅರು ಅಕ್ಕ ವಿದ್ಯಾವಿನ ಗೆಸ್ ಮಾಡಬೇಕು. ಸಂತೋಷ ದೃಶ್ಯನ ಜಾಸ್ತಿ ಕಾಯಿಸ್ಬಾರ್ದು, ಹೇಳ್ಬಿಡಿ ಅನಂತ್. ಆ ಕಂಪ್ನಿ ಹೆಸರು ಅರುಂಧತಿ ಮಲ್ಟಿ ಟೆಕ್ನಾಲಜೀಸ್ ಅಂತ. ವಿನು, ನಿಂಗೆ ಹೆಸರು ಇಷ್ಟ ಆಯ್ತಾ? ನೀನೆಲ್ಲಿ ಹೊರಟೆ? ನೀನು ಡಾಕ್ಯುಮೆಂಟಿಗೆ ಸೈನ್ ಹಾಕಬೇಕು, ಇರು. ನಾನಾ? ಯಾಕೆ? ಬೇಡಪ್ಪ, ಸುಮ್ಮನೆ ಪಿರಿಪಿರಿ ಆಗುತ್ತೆ. ನೋಡು, ನಿನ್ನ ಗಂಡನ ಕಂಪ್ನಿಯಲ್ಲಿ ನೀನು ಶೇರ್ ಹೋಲ್ಡ್ರು, ಅಂದಮೇಲೆ ನಿನ್ನ ಸೈನಿನ ಅಗತ್ಯನೂ ಇದೆ. ವಿದ್ಯಾ, ಇದನ್ನೇ ಲಕ್ ಅನ್ನೋದು. ನೋಡು, ಪುಣ್ಯ ಮಾಡಿ ಬಂದಿದ್ಯಾ, ಅಪ್ಲಿಕೇಶನ್ನೇ ಹಾಕ್ದಲೆ ಸೈಟಲ್ಲಿ ಆಟ ಹೋಗೋಯ್ತು. ಅಚ್ಚೋ, ಅದೇನು ಮಾತಾಡ್ತೀರೋ ಏನೋ ಬಿಡ್ರಿ. ಒಟ್ಟಿನಲ್ಲಿ ನಮ್ಮ ವಿದ್ಯಾವಿನು ಚೆನ್ನಾಗಿರ್ಬೇಕು ಅಷ್ಟೇ. ನಮ್ಮ ಥರ ಅಲ್ವಾ? ಹ್ಞೂ. ಇಷ್ಟು ದಿನ ವಿದ್ಯಾ ನಮ್ಮನೆಗೆ ಸೇರಿರೋ ಹುಡುಗಿ ಅಂತ ಬರೀ ಬಾಯಲ್ಲಿ ಹೇಳ್ತಿದ್ವಿ ಅನ್ಕೊಂಡಿಯನಮ್ಮ. ಈಗ ನೋಡು ವಿದ್ಯಾ, ನಮಗೂ ಸಂತೋಷನೇ. ನೀನು ಈಗ ನಮ್ಮನೆ ಸೇರಿರೋ ಸೊಸೆ. ಕಂಪ್ನಿಲಿ ನಿನಗೂ ಹಕ್ಕಿದೆ ಅಂದರೆ ನೀನು ಖುಷಿ ಪಡಬೇಕು. ನೀವೆಲ್ಲ ನನ್ನ ಈ ಮನೆ ಮಗಳು ಅಂತ ಹೇಳಿದ್ರಿ, ನನಗಷ್ಟೇ ಸಾಕು. ಪ್ಲೀಸ್, ನನ್ನನ್ನು ಇದಕ್ಕೆಲ್ಲ ತರಬೇಡಿ, ಸುಮ್ಮನೆ ಗೊಜಲು ಗೊಜಲು ಆಗೋಗುತ್ತೆ.
ತಂದೆ ಸ್ಥಾನದಲ್ಲಿ ನಿಂತು ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಇದು ನಿನ್ನ ಬೇಡ ಅನ್ನಬಾರ್ದು. ನಿನ್ನ ಕೈಯಿಂದನೇ ಒಂದು ಒಳ್ಳೆ ಕೆಲಸ ಶುರುವಾಗಲಿ. ನೀ ಸೈನ್ ಮಾಡಬೇಕು. ಮೊದಲು ಡಾಕ್ಟರ್ ಹತ್ರ ಹೋಗೋಣ. ಅಯ್ಯೋ, ಡಾಕ್ಟರ್ ಹತ್ರ ಹೋಗೋಷ್ಟು ಏನೋ ನಾನು ಅನ್ನೋದಾದ್ರೆ ಒಂದು ನಿಮಿಷ ಇರು. ನಾನು ಫಸ್ಟ್ ಏಡ್ ಮಾಡ್ತೀನಿ, ಫಸ್ಟ್ ಏಡ್ ಮಾಡ್ತೀನಿ. ಏನು ರಕ್ಷಾ, ನೀನು ಈ ಥರ ಡಿಸಿಷನ್ ಎಲ್ಲ ತೊಗೊಂಡಿದ್ಯಾ? ನಿನ್ನ ವಿನೋರನ್ನ ಒಂದು ಮಾಡಬೇಕು, ನೀವಿಬ್ರು ಸಂತೋಷವಾಗಿರೋದು ನೋಡಬೇಕು ಅಂದ್ಕೊಂಡಿದ್ದೆ. ಆದರೆ ನೀನು ಇಲ್ಲಿ ಇಲ್ಲಿ ತೋರಿಸು ರಕ್ಷಾ, ಪ್ಲೀಸ್ ಹಠ ಮಾಡಬೇಡ. ನೋಡು, ಫಸ್ಟ್ ಏಡ್ ಮಾಡಿಲ್ಲ ಅಂದರೆ ಇನ್ನೂ ರಣ ರಣ ಆಗೋಗುತ್ತೆ. ಒಂದು ನಿಮಿಷ ತೋರಿಸು. ಓ, ಇಲ್ಲೂ ಆಗೋಗಿದ್ಯಾ? ಯಾಕೆ ಹೀಗೆ ನೋಡ್ತಿದ್ಯಾ? ನನಗೇನು ಆಗಿಲ್ಲ. ಇದು ರಕ್ತ ಅನ್ಕೊಂಡೆ ಅಲ್ವಾ? ಸಾಸ್ ಕಣೆ, ಬರೀ ಸಾಸ್. ನನ್ನ ಕೈಯಲ್ಲಿ ಈ ಥರ ಸಾಸ್ ನೋಡಿ ನಿನಗೆ ಶಾಕ್ ಆಯ್ತಲ್ವಾ? ಇನ್ನೂ ನೀನು ನನ್ನ ವಿನು ಜೊತೆ ಹೀಗೆ ಮೆರೀತಿದ್ರೆ ನನ್ನ ಕೈಯಲ್ಲಿ ರಕ್ತನೇ ನೋಡ್ತೀಯಾ? ನನಗೆ ಗೊತ್ತು, ನಿನಗ್ ನೋವಾದ್ರೂ ನನಗೇನಾದ್ರೂ ಆದ್ರೆ ನಿನ್ ಕೈಲಿ ಸಹಿಸ್ಕೊಳಕಾಗಲ್ಲ. ಅಷ್ಟು ನೀನ್ ನನ್ನನ್ನ ಪ್ರೀತಿಸ್ತೀಯ. ಆದ್ರೆ ನಾನು ಅದಕ್ಕಿಂತ ಹೆಚ್ಚಾಗಿ ನನ್ನ ವಿನುನ ಪ್ರೀತಿಸ್ತೀನಿ. ನಿನಗ್ ಗೊತ್ತಿಲ್ಲ ಕಣೆ, ಏನ್ ಬಿ ಶಾಕ್ ಅಲ್ಲೇ ಇದ್ಯಾ? ನಾನ್ ನಿಜವಾಗ್ಲೂ ಸತೋಗಿ ನನ್ ವಿನುನ ನಿನಗ್ ಬಿಟ್ಕೊಟ್ಬಿಡ್ತೀನಿ, ನೀನ್ ಸಂತೋಷವಾಗಿರ್ಬೋದು ಅನ್ಕೊಂಡ್ಯಾ? ಆಹಾ, ಆಸೆ ನೋಡು. ಹಾಗಾಗಕ್ ನಾನು ಬಿಡಲ್ಲ. ವಿನು ನನ್ನವನು. ಅಲ್ಲ ಕಣೆ, ನಾನು ನಿನ್ಗೆ ಹೇಳಿದೆ ತಾನೆ, ಮದುವೆ ರಿಜಿಸ್ಟರ್ ಮಾಡ್ಕೋಬೇಡ, ಸೈನ್ ಹಾಕ್ಬೇಡ ಅಂತ. ಆದರೂ ಹೋಗಿ ಸೈನ್ ಮಾಡಿ ಬಂದಿದ್ಯಾ? ಇಲ್ಲ ರಕ್ಷಾ, ಹಾಗೇನೂ ಇಲ್ಲ. ಅಲ್ಲಿ ಯಾವುದು ನನ್ನ ಕೈಲಿ ಇಲ್ಲ, ಎಲ್ಲ ದಿಡಿ ದಿಡಿ ಅಂತ ಆಗೋಯ್ತು.
ನನ್ನೇನ್ ಗೂಬೆ ಅಂದ್ಕೊಂಡ್ಯ? ಮನೆಯವರೆಲ್ಲ ನೀನ್ ಬೇಡ ಅಂದ್ರು ಜೊತೆಗೆ ನಿಲ್ಲಿಸ್ಬೇಕು, ಬೇಡ ಅಂದ್ರು ಕಂಪ್ನಿನಲ್ಲಿ ಶೇರ್ ಕೊಡ್ಬೇಕು, ಬೇಡ ಅಂದ್ರು ನಿನ್ನ ವಿನನ್ನ ಜೊತೆಗೆ ಒಟ್ಟಿಗೆ ನಿಲ್ಲಿಸ್ಬೇಕು, ಹಾಗೆ ನಡೀತಾನೆ ಇರುತ್ತೆ ಅನ್ಕೊಂಡ್ಯ? ರಕ್ಷಾ ಪ್ಲೀಸ್ ಪ್ಲೀಸ್ ನನ್ನ ಮೇಲೆ ಅನುಮಾನ ಪಡ್ಬೇಡ. ನೋಡು ನನ್ನ ಮನ್ಸಕ್ಕೆ ತುಂಬಾ ನೋವಾಗ್ತದೆ, ನೀನು ಅಸೋಪಿಷ್ಟ ಸಾರಿ ವಿನು ಅವರು ಒಂದಾಗ್ಬೇಕು ಅಂತಾನೆ ಅಂತಾನೆ ಹೋಗಿ ಮದ್ವೆ ರಿಜಿಸ್ಟರ್ ಮಾಡ್ಕೊಂಡು ಬಂದ್ಯಾ? ಬೇಡ ಬೇಡ ಅಂತ ಮಜವಾಗಿದ್ಬಿಡು, ನಾನು ದೊಂಬರಾಟ ನೋಡ್ಕೊಂಡು ಇದ್ಬಿಡ್ತೀನಿ ಅಲ್ವಾ? ನೋಡು ನಾನು ವಿನು ಹತ್ರ ಮಾತಾಡ್ಬೇಕು, ಅದಕ್ಕೆ ಟೈಮ್ ಸೆಟ್ ಮಾಡಿಕೊಡು. ಸರಿ ರಕ್ಷಾ, ನೀನು ಹೇಳ್ದಂಗೆ ಮಾಡ್ತೀನಿ. ಆದರೆ ಮೊದಲು ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ತೆಗ್ದಾಕು. ನೋಡು ನನಗೆ ನೀನೇ ಮುಖ್ಯ ನಿಜವಾಗ್ಲು. ನಾನು ವಿನು ಅವ್ರ ಹತ್ರ ಮಾತಾಡ್ತೀನಿ, ಇವಾಗಲೇ ಮಾತಾಡ್ತೀನಿ. ನನಗೆ ಟೈಮ್ ಸೆಟ್ ಮಾಡಿಕೊಡು, ಮಿಕ್ಕಿದ್ದು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ, ನೀನು ಅದನ್ನು ಹೇಳಬೇಕಾಗಿಲ್ಲ. ಅತ್ತಿಗೆ, ನಾವೆಲ್ಲ ಸುತ್ತಿ ಬಳಸಿ ಅಲ್ಲೇ ಬರ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಆ್ಯಕ್ಚುಲಾಗಿ ಪ್ರಾಬ್ಲಮ್ ಇರೋದು ನಿಮ್ಮ ಮಗಳು ರಕ್ಷಂದು. ಅದಕ್ಕೆ ಅಂತ ರಕ್ಷನ್ ಬೈದ್ರೆ ಅವಳು ಆಡ್ತಿರೋ ನಾಟಕ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಎಲ್ರಿಗೂ ಗೊತ್ತಾದರೆ ಅದು ತುಂಬ ಡೇಂಜರಸ್ ಸವಿತಾ. ಅದಕ್ಕೆ ಮೊದಲೇ ಮೂಗ್ದಾರ ಹಾಕಬೇಕು. ಇನ್ನು ಮುಂದೆ ಎಲ್ಲ ಸರಿ ಹೋಗುತ್ತೆ. ವಿದ್ಯಾ ವಿನಾಯಕಂದು ಮದುವೆ ಹೇಗಿದ್ರು ರಿಜಿಸ್ಟರ್ ಆಯ್ತಲ್ಲ. ಅಯ್ಯೋ ಅಷ್ಟಕ್ಕೆ ಮುಗಿಯಲ್ಲ ಅದಕ್ಕೆ. ವಿದ್ಯಾ ಮತ್ತೆ ವಿನು ಇನ್ಯಾವತ್ತೂ ಬೇರೆ ಆಗೋದೇ ಇಲ್ಲ ಅನ್ನೋ ಹಾಗೆ ನಾವು ಮಾಡಬೇಕು. ಆ ಥರದ್ದೇನಾದರೂ ಆದರೆ ಮಾತ್ರ ಉಳಿದಿದ್ದೆಲ್ಲ ಸರಿ ಹೋಗುತ್ತೆ. ನನ್ನ ಗಂಡನ ಮೇಲೆ ಆಣೆ. ನನಗ್ ನನ್ನ ಜೀವನದಲ್ಲಿ ಈ ತರ ಆಗ್ತಿದೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ನಂಗೂ ಅಷ್ಟ. ಯಾರಿಗ್ ಬೇಕಿತ್ತು ಈ ತಾಳಿ ಕಟ್ಟೋ ಒಂದ್ ವಿಷಯ? ನಂಗೂ ಅಷ್ಟ. ಅಂದ್ರೆ ಈ ತರ ಪಟ ಪಟ ಅಂತ ತಾಳಿ ಕಟ್ಟಿಸ್ಕೊಳ್ಳೋದು ಬೇಕಿರ್ಲಿಲ್ಲ ಅಂತ ಬಂದೆ. ಜಸ್ಟ್ ಒಂದ್ ಸರ್ತಿ ಆಗೋದಿಲ್ಲ ಅಂತ ಹೇಳಿದ್ರೆ ಅವಾಗ ಮಾತ್ರ ಬೇಜಾರಾಗಿರೋದು. ಈ ತರ ಜೀವನ ಪೂರ್ತಿ ಒದ್ದಾಡೋ ತಪ್ಪಿತ್ತಲ್ವಾ? ಹ್ಮ್, ನಂಗೂ ಡಿಟೋ ಡಿಟೋ ಹಾಗೆ ಅನಿಸ್ತಾ ಇದೆ. ಮನೆಯವರೆಲ್ಲರೂ ಸೇರ್ಕೊಂಡಿದ್ದಾರೆ, ಅಮ್ಮಂಗೂ ಬೇಜಾರಾಗಬಾರ್ದು. ಹಾಗಂತ ಅವರೆಲ್ಲ ಮಾತು ಕೇಳ್ತಾ ಕೇಳ್ತಾ ಮತ್ತೆ ಲೀಗಲ್ ಬೇರೆ ಆಗೋಯ್ತು. ನನಗೂ ಹಾಗೆ ಅನಿಸ್ತಾ ಇದೆ. ಹೇಗೋ ಒಂದು ಒಟ್ಟಿನಲ್ಲಿ ಈ ಮದುವೆಯಿಂದ ಆಚೆ ಬರಬೇಕು. ಹೌದು, ನಂಗೂ ಹಾಗೆ ಅನಿಸ್ತಾ ಇದೆ. ಹೇ, ಆರ್ ಯು ಇಮಿಟೇಟಿಂಗ್ ಮೀ? ಹಾ, ನಾನು ಅಣಗಿಸ್ತಿದ್ಯಾ? ಜಿಲ್ ಜಿಲ್ ಅಂತ ಜೋಕ್ ಮಾಡಕ್ಕಿದೆ, ಜೋಕ್ ಮಾಡೋ ಸಮಯನ? ನನ್ನ ಅಣೆ ಗುರಿ, ನಾನೇನು ಜೋಕ್ ಮಾಡ್ತಿಲ್ಲ. ನಿಮಗನ್ಸಿದ್ದೆಲ್ಲ ನನಗೂ ಅನಿಸ್ತಿತ್ತು.
Then, wait a second. ಹೀಗೆಲ್ಲ ಅನ್ನಿಸ್ತಿದೆ ಅಂದರೆ ಹಸೆ ಮನೆ ಮೇಲೆ ಯಾಕೆ ಕೂತೆ, ಮದುವೆ ಯಾಕಾದೆ? ನಾನು ಹಾಗೆ ಏನು ಕೂತ್ಕೊಳ್ಳಿಲ್ಲ. ಅದು ಗಡಿಬಿಡಿಲಿ ಅದಾಗೆ ಏನೋ ಆಗೋಯ್ತು. ನನ್ನ ವಿಷಯ ಬಿಡಿ, ನೀವು ನೀವು ಯಾರನ್ನಾದ್ರೂ ಒಬ್ಬರನ್ನ ಮದುವೆ ಆಗಲೇಬೇಕಾಗಿತ್ತಲ್ವಾ? ಹೌದು, ಟ್ರೂ. ಬಟ್ ನೀನು ಡಿಫ್ರೆಂಟ್ ವಿದ್ಯಾ. ಐ ಮೀನ್, ನೀನು ನನ್ನ ಅರ್ಥ ಮಾಡ್ಕೊಂಡಿದ್ಯಾ? ಅಂದರೆ ಒಂದೇ ರೂಮಲ್ಲಿ ಇರೋದು ಬೇಡ ಅಂದ ತಕ್ಷಣ ಒಂದು ಸೂಪರ್ ಪ್ಲ್ಯಾನ್ ಮಾಡಿದ್ಯಲ್ಲ, ಅದಕ್ಕೆ. ಬಿಡು, ಈಗ ಮುಂದೇನಾಗಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಬಟ್ ನೀನು ನನ್ನ ಜೊತೆ ಇರ್ತೀಯಾ ತಾನೆ? ಐ ಮೀನ್, ಈ ಮದುವೆ ಮುರಿಯೋದ್ರಲ್ಲಿ, ಈ ಮದುವೆಯಿಂದ ದೂರ ಆಗೋದ್ರಲ್ಲಿ ನೀನು ನನ್ನ ಜೊತೆ ಇರ್ತೀಯಾ ತಾನೆ? ಓ, ಅಷ್ಟೇನಾ? ನಾನು ನಿಮ್ಮ ಜೊತೆನೇ ಇರ್ತೀನಿ. ಅಂದರೆ ಮದುವೆಯಿಂದ ದೂರ ಆಗೋದ್ರಲ್ಲಿ. ಆದರೆ ಬೇಗ ಏನಾದರೂ ಮಾಡಿ. ನನಗೆ ಎಲ್ಲರೂ ಈ ಥರ ಮನ್ಸಿಗೆ ನೋವು ಮಾಡ್ಕೊಳ್ಳೋದು ನೋಡೋಕ್ಕಾಗ್ತಾಯಿಲ್ಲ. ಅರು ಅಳೋದು, ರಕ್ಷಣನಿಂದ ನೋವು ಅನುಭವಿಸೋದು. ಅದೇನು ವಿದ್ಯಾ, ಮಾತು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ಜೋರಾಗಿ ಹೇಳೋಕ್ಕಾಗಲ್ವಲ್ಲ, ಅದಕ್ಕೆ ಮನಸ್ಸಲ್ಲ ಗುಸ್ಗುಸು ಅಂತ ಏನೋ ಹೇಳ್ಕೊಂಡೆ. ಅದೆಲ್ಲ ಬಿಡಿ. ನೋಡಿ, ಅವರು ನಮ್ಮಿಂದ ಒಂದು ಹನಿನೂ ಕಣ್ಣೀರು ಹಾಕಬಾರ್ದು. ಅವಳು ಬೇಜಾರೇ ಆಗಬಾರ್ದು, ದುಃಖ ಕೊಡ್ಲೇಬಾರ್ದು, ಸರಿನಾ? ನಮ್ಮಮ್ಮ ಅಂದ್ರೆ ಅಷ್ಟಿಷ್ಟನಾ? ಹ್ಮ್, ಅವರು ನನ್ನ ಬೆಸ್ಟ್ ಫ್ರೆಂಡ್. ಪ್ರಾಬಬ್ಲಿ ಅಮ್ಮ ಇದ್ದಿದ್ರೆ ಅರು ಹಾಗೆ ಇರ್ತಿರ್ಲೇನು, ಅದಕ್ಕೆ ತುಂಬ ಹಚ್ಕೊಂಡ್ಬಿಟ್ಟೆ. ಅಮ್ಮ ತರ ಇರೋದಕ್ಕೆ ಅಷ್ಟು ಹಚ್ಕೊಂಡಿದ್ಯಾ? ನನಗೆ ಅಮ್ಮನೇ ಇಲ್ಲ, ನಾನು ನೋವು ಕೊಡ್ತೀನಾ?